ಮೇ 2018 ತಿಂಗಳಲ್ಲಿ ತುಲಾ ರಾಶಿಯ ವ್ಯಕ್ತಿಗಳ ಆರೋಗ್ಯ ಹಾಗೂ ವೃತ್ತಿ ಈ ರೀತಿಯಾಗಿರುತ್ತದೆ. ಈ ತಿಂಗಳಲ್ಲಿ ನಿಮ್ಮ ಸಂಗಾತಿಯಿಂದ ಅನಿರೀಕ್ಷಿತ ಉಡುಗೊರೆಯೊಂದು ಲಭಿಸಲಿದೆ. ಮನೆಗೊಬ್ಬ ಹೊಸ ಸದಸ್ಯನ ಆಗಮನದ ಸುದ್ದಿ ಸಂತೋಷವನ್ನು ತರುತ್ತದೆ. ಈ ತಿಂಗಳು 3-6 ತಾರೀಕಿನಲ್ಲಿ ಲಭಿಸುವ ಸಾಧ್ಯತೆಗಳು ಇವೆ. ಇನ್ನು ತಮ್ಮ ಸ್ನೇಹವನ್ನ ಸಂಬಂಧಕ್ಕೆ ಪರಿವರ್ತಿಸಲು ಯತ್ನಿಸುತ್ತಿರುವ ವ್ಯಕ್ತಿಗಳಿಗೆ ಈ ತಿಂಗಳ 2ನೇ ವಾರ ಅತಿ ಸೂಕ್ತವಾಗಿದೆ. ಇನ್ನೊಂದು ಕಡೆಯಿಂದ ಈ ತಿಂಗಳ ಕೊನೆಯ ವಾರದಲ್ಲಿ ಸಂಗಾತಿಯೊಂದಿಗೆ ಜಗಳವಾಗುವ ಸಾಧ್ಯತೆಗಳು ಕೂಡ ಇವೆ. ಈ ತಿಂಗಳಲ್ಲಿ ತುಲಾರಾಶಿಯ ವ್ಯಕ್ತಿಗಳು ಅತ್ಯುತ್ತಮ ಆರೋಗ್ಯ ಹೊಂದಿರ್ತಾರೆ. ಆದರೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತದೆ. ಯಾಕಂದ್ರೆ ನಿಮ್ಮ ಗಮನದ ಅಗತ್ಯವಿರುವಂತಹ ಸನ್ನಿವೇಶ ನಿಮ್ಮ ಸಂಗಾತಿಗೆ ಎದುರಾಗಬಹುದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಹೇಳುವುದಾದರೆ ಈ ತಿಂಗಳಲ್ಲಿ ಯಾವುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇರದು, ನಿಮ್ಮ ವೃತ್ತಿ ಅಥವಾ ಉದ್ಯೋಗ ನಿಮಿತ್ತ ಪ್ರಯಾಣವೇನು ಇರಲಿದೆ, ಆದರೆ ಅದರಿಂದ ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಲಾಭ ಇರೋದಿಲ್ಲ. ಆಮದು ಮತ್ತು ರಫ್ತು ವಹಿವಾಟನ್ನ ಹೊಂದಿರುವ ವ್ಯಕ್ತಿಗಳು ಈ ತಿಂಗಳಲ್ಲಿ ತಮ್ಮ ವಹಿವಾಟನ್ನು ಕೊಂಚ ತಗ್ಗಿಸುವುದು ಒಳ್ಳೆಯದು. ಯಾಕಂದ್ರೆ ಈ ತಿಂಗಳಲ್ಲಿ ಒಟ್ಟು ವಹಿವಾಟು ಕುಸಿಯುವ ಸಾಧ್ಯತೆಗಳಿವೆ. ಈ ತಿಂಗಳಲ್ಲಿ ಆದಷ್ಟು ಸರಳ ಜೀವನ ನಡೆಸಬೇಕು ಹಾಗೂ ಪರಿಸ್ಥಿತಿ ಉತ್ತಮಗೊಳ್ಳುವವರೆಗೂ ಅದನ್ನು ಮುಂದುವರಿಸಬೇಕು. ಇನ್ನು ಮೇ ತಿಂಗಳಲ್ಲಿ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚು ಪ್ರಯೋಜನಕಾರಿಯಾಗಲಿದೆ. ಈ ತಿಂಗಳಲ್ಲಿ ದೂರ ಪ್ರಯಾಣ ಹಾಗೂ ಅದರ ಮೂಲಕ ಹೆಚ್ಚಿನ ಲಾಭವನ್ನು ನೀವು ನಿರೀಕ್ಷಿಸಬಹುದು. ಹಾಗೂ ಜ್ಯೋತಿಷ್ಯ ಶಾಸ್ತ್ರಜ್ಞರ ಪ್ರಕಾರ ಈ ಪ್ರಯಾಣ ಪಶ್ಚಿಮಾಭಿಮುಖವಾಗಿದ್ದರೆ ಗರಿಷ್ಠ ಲಾಭವನ್ನು ಹೊಂದಲಿದ್ದೀರಿ. ಒಟ್ಟಾರೆಯಾಗಿ ಮೇ ತಿಂಗಳು ನಿಮ್ಮ ವೃತ್ತಿಯಲ್ಲಿ ಹೆಚ್ಚಿನ ಏಳಿಗೆ ಹಾಗೂ ಗಣನೀಯ ಸಾಧನೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಈ ವಿಷಯವನ್ನ ತುಲಾರಾಶಿಯ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಲು ಮರೆಯಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.